ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ನಾನಿವತ್ತು ಸಿಂಪಲ್ಲಾಗಿ ನಾನು ಯಾವ ರೀತಿ ನಮ್ಮ ಮನೆಯಲ್ಲಿ ಚಿಕನ್ ಸಾಂಬಾರನ್ನ ಮಾಡುತ್ತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ, ಮಿಕ್ಸಿ ಜಾರು. ಅದಕ್ಕೆ ಒಂದು ಗೆಡ್ಡೆ ಆಗೋಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಗೆಡ್ಡೆ ಬೆಳ್ಳುಳ್ಳಿ ಅಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪನೇ ಶುಂಠಿ ತೊಗೊಂಡಿದ್ದೀನಿ, ಅಂದರೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿರೋದು. ಮತ್ತು ಎರಡು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಸ್ವಲ್ಪ ಚಕ್ಕೆ ಇದಕ್ಕೆ ಮಸಾಲೆ ಐಟಮ್ಸ್ ಎಲ್ಲ ಇದಕ್ಕೆ ಹಾಕೋತೀನಿ. ತೊಗೊಂಡು ಪುದೀನ ಮತ್ತು ಕೊತ್ತಂಬರಿ ಎರಡು ಇದೆ ಅದರಲ್ಲಿ, ಅದನ್ನು ಹಾಕೋಬಿಟ್ಟು ಗ್ರೈಂಡ್ ಮಾಡ್ಕೋತೀನಿ. ನೋಡಿ ಇಲ್ಲಿ ಗ್ರೈಂಡ್ ಆಗಿದೆ. ಇದನ್ನು ಒಂದು ಬೌಲಿಗೆ ಹಾಕೋತೀನಿ. ಎಷ್ಟು ನಾನು ಮಸಾಲೆ ರುಬ್ಕೊಂಡಿದ್ದೀನಿ ಅದನ್ನು ಒಂದು ಬೌಲಿಗೆ ಎತ್ತಿಟ್ಕೋತೀನಿ. ನೆಕ್ಸ್ಟು ಇಲ್ಲಿ ಹಾಫ್ ಕಿಲೋ ಆಗೋವಷ್ಟು ಒಂದು ಚಿಕನ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟೇ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಕಾದಮೇಲೆ ಎಣ್ಣೆ ಒಂದು ಹಾಫ್, ಆ್ಯಕ್ಚುಲಿ ಇದನ್ನು ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು. ಟೊಮೆಟೊ ಹಾಕಿ ನಾನು ರುಬ್ಬಿರೋ ಅಂಥ ಮಸಾಲನ ಸೇರಿಸ್ಕೋತಾ ಇದ್ದೀನಿ. ಒಂದೇ ಒಂದು ಪಲಾವ್ ಎಲೆ ಹಾಕೋತಾ ಇದ್ದೀನಿ, ಯಾಕೆಂದರೆ ಸ್ವಲ್ಪ ಟೇಸ್ಟಿಗೆ. ನೆಕ್ಸ್ಟ್ ಇವಾಗಲೇ ನಾನು ಸ್ವಲ್ಪ ಸಾಲ್ಟ್ ಸೇರಿಸ್ಕೋತೀನಿ. ಮತ್ತು ನಾನು ಇವಾಗ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿರೋವಂಥ ಚಿಕನ್ನ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ಮಿಕ್ಸಲ್ಲಿ ಚಿಕನ್ನು ಚೆನ್ನಾಗಿ ಬೈದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದು ಮಸಾಲೆ ಎಕ್ಸ್ಟ್ರಾ ರುಬ್ಕೋತಾ ಇದ್ದೀನಿ. ಏಕೆಂತಂದರೆ ಇದು ಗ್ರೇವಿ ಟೈಪನ್ನು ಆಗಬೇಕು, ಮತ್ತು ಮುದ್ದೆ ಎಲ್ಲ ತಿನ್ನೋದಕ್ಕೆ ಸಾಂಬಾರ್ ಟೈಪು ಆಗಬೇಕು. ಅದಕ್ಕೋಸ್ಕರ ನಾನು ಸಪ್ರೇಟು ಇದು ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಮತ್ತು ಹುರಿಗಡಲೆ, ನನ್ನ ಮನೆಯಲ್ಲೇ ಅಂತಲೇ ಪ್ರಿಪೇರ್ ಮಾಡ್ಕೊಂಡಿರೋ ಅಂಥ ಮಸಾಲೆ ಅಂದರೆ ಸಾಂಬಾರ್ ಪೌಡರ್ನ ಇಲ್ಲಿಗೆ 3 ಟೇಬಲ್ಸ್ಪೂನ್ ಹಾಕೋತಾ ಇದ್ದೀನಿ. ನೆಕ್ಸ್ಟು ಒಂದು ಕಾಲು ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ. ಇದನ್ನು ಸೇರಿಸೋದ್ರಿಂದ ಬೇಯ್ತಿರೋ ಚಿಕನ್ಗೆ ಇದನ್ನು ಸಾಂಬಾರು ಖಾರನ ಸೇರಿಸ್ಕೊಳ್ಳೋದ್ರಿಂದ ಸಾಂಬಾರು ಗ್ರೇವಿ ಟೈಪನ್ನು ಹೋಗುತ್ತೆ, ಮತ್ತು ಸಾಂಬಾರು ಸ್ವಲ್ಪ ಮುದ್ದೆ ಎಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಈ ಥರ ಮಾಡೋದು, ನನ್ನ ವೇನಲ್ಲಿ ನಾನು ಇದೇ ಥರ ಮಾಡೋದು ಚಿಕನ್ನು ಸಾಂಬಾರು. ಗ್ರೇವಿ ಅಂತ ಅಂದರೆ ಏನಾದರೂ ಮುದ್ದೆ ತಿನ್ನೋಕ್ಕೆ ಸಾಂಬಾರು ಬೇಡ, ಬರೀ ಗ್ರೇವಿಗೆ ಸಾಕು ಅಂತ ಅಂದರೆ ಈ ಥರ ಎಲ್ಲ ರುಬ್ಬಲ್ಲ, ಡೈರೆಕ್ಟಾಗಿ ಸಾಂಬಾರು ಪೌಡ್ರ್ ಎಲ್ಲನೂ ಅದಕ್ಕೆ ಹಾಕಿ ಕುದಿಸ್ಬಿಡ್ತೀನಿ. ಇವಾಗ ಒಂದು ಸ್ವಲ್ಪ ಸಾಂಬಾರು ತಿಕ್ಕಾಗಿ ಬರಬೇಕು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಕಾಯಿ ಮತ್ತು ಕಡಲೆ ಹಾಕ್ಕೊಂಡು ರುಬ್ಕೊಂಡು ಇವಾಗ ಬೇಯ್ತಿರೋವಂಥ ಚಿಕನ್ ಒಳಗಡೆಗೆ ಹಾಕೋತೀನಿ. ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿನ ನೋಡಿಕೊಂಡು ಅದನ್ನು ಸ್ವಲ್ಪ ನೀರು ಹಾಕೋದು ಬಿಡೋದು ನಿಮ್ಮ ಆಪ್ಷನಲ್ಲು. ನನಗೆ ಸ್ವಲ್ಪ ಇದು ಸಾಂಬಾರ್ ರೀತಿ ಬೇಕಾಗಿರುತ್ತೆ, ಅದಕ್ಕೋಸ್ಕರ ನಾನು ಸಾಂಬಾರ್ ಟೈಪಲ್ಲೇ ಮಾಡ್ಕೋತೀನಿ. ನಾನು ಅವಾಗ ಸ್ವಲ್ಪ ಸಾಲ್ಟು ಸೇರಿಸ್ಕೊಂಡಿದ್ದೆ, ಇವಾಗ ಸಾಲ್ಟು ಸ್ವಲ್ಪ ಕಡಿಮೆ ಆಯಿತು ಅಂತ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾಂಬಾರು ರೆಡಿಯಾಗುತ್ತೆ. ಇದನ್ನು 2-3 ಜನ ಆರಾಮಾಗಿ ಊಟ ಮಾಡ್ಬೋದು. ಇಲ್ಲಿ ನೋಡಿ ಯಾವ ರೀತಿ ನಾನು ಸಾಂಬಾರು ಸಿಂಪಲ್ಲಾಗಿ ಸಾಂಬಾರು ಪ್ರಿಪೇರ್ ಮಾಡಿದ್ದೀನಿ ಅಂತ. ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಸಾಂಬಾರು ಮಾಡಿದ್ರಂತೂ ಅವತ್ತೆಲ್ಲ ಫುಲ್ಲು ಖಾಲಿ ಮಾಡ್ತಾರೆ, ಚಿಕನಮ್ಮ ಚಿಕನಮ್ಮ ಅಂತ ಹೇಳಿ. ನೋಡಿ ಆಲ್ರೆಡಿ ನನ್ನ ಮಗಳು ಒಂದು ಪೀಸ್ ಒಂದು ಪ್ಲೇಟಿಗೆ ಇಟ್ಕೊಂಡು ತಿನ್ನೋಕ್ಕೆ ಅಂತ ಇಟ್ಕೊಂಡಿದ್ಲು. ನಾನು ಹಾಗೆ ವೀಡಿಯೋ ಮಾಡಿದ್ದೀನಿ. ಇದು ರೈಸ್ ಜೊತೆ ಸಾಂಬಾರು ಹಾಕಿದ್ದೀನಿ, ನನ್ನ ಮಗಳು ತಿಂತೀನಿ ಎಂದು. ಸೊ ಹಂಗಾಗಿ ಇದೊಂದು ವೀಡಿಯೋ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನನ್ನ ವೇನಲ್ಲಿ ಚಿಕನ್ ಸಾಂಬಾರು ಮಾಡಿದೆ ಅಂತ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು.